ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮಿಡರ್ಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಇಲ್ಲಿ ಪ್ರಾಡಕ್ಟ್ ಗಳನ್ನೆಲ್ಲ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಶೋ ಆಗುತ್ತೆ, ಕ್ರಿಯೇಟಿವ್ ಅಕೌಂಟ್ ಕ್ಲಿಕ್ ಹೇಳ್ತು ಲಾಗಿನ್. ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಕ್ರಿಯೇಟಿವ್ ಅಕೌಂಟ್ ಆಪ್ಷನ್ ತಗೊಳ್ಳಿ, ಆಲ್ರೆಡಿ ಅಕೌಂಟ್ ಓಪನ್ ಮಾಡಿದವರು ಕ್ಲಿಕ್ ಹೇಳ್ತು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ನ ಸಹ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರ ಫೋನ್ ನಂಬರ್ನ ಸಹ ನೀವಿಲ್ಲಿ ಮೆನ್ಷನ್ ಮಾಡಿ. ಈಗ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ, ಆ ಓ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ನ ಸಹ ಅದೇ ಥರ ಮೆನ್ಷನ್ ಮಾಡಿ. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್ ಅಂತ ಇದೇ ಕೆಟಗರೀಸ್ ಇದೆ. ನಾನು ಇವತ್ತು ನಿಮಗೆ ಸ್ಟೋರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮಗೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಶಾಪ್ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಹಾಕಬೇಕು. ಶಾಪ್ ನೇಮ್ ಫಸ್ಟ್ ಏನು ಕೊಟ್ಟಿದ್ದೀರಾ ಅದೇ ಕೊಡಿ. ನೆಕ್ಸ್ಟ್ ಶಾಪ್ ಕೆಟಗರಿಯಲ್ಲಿ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೊಂಡೆ, ಯಾಕಂದರೆ ನಾನು ಅದೇ ಶಾಪ್ನ ಕ್ರಿಯೇಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಸ್ಟೋರ್ ಲೊಕೇಶನಲ್ಲಿ ನಿಮ್ಮ ಶಾಪ್ ಲೊಕೇಶನ್ನ ಸೇವ್ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರಿನ ಲೊಕೇಶನ್ನು ಸೇವ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವುದು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಆಂಧ್ರ ಪ್ರದೇಶ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಎಂಟರ್ ಸಿಟಿ, ನಿಮ್ಮ ಶಾಪ್ ಯಾವ ಸಿಟಿಲಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಅದೇ ಥರ ನಿಮ್ಮ ಶಾಪ್ ಇರೋ ಏರಿಯಾ ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಅಡ್ರೆಸ್ಸಲ್ಲಿ ನಿಮ್ಮ ಶಾಪಿನ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಆರ್ ಆಧಾರ್ ಆಪ್ಷನ್ನಲ್ಲಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಆಧಾರ್ ಹಾಕಿದ್ರೇ ಒಳ್ಳೆಯದು, ಆಧಾರ್ ಇಲ್ಲ ಅನ್ನೋ ಟೈಮ್ನಲ್ಲಿ ಪಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್, ಅದು ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ರೆಂಟಲ್ ಅಗ್ರಿಮೆಂಟ್ ಈ ಥರ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಫ್ ಎಸ್ ಎಸ್ ಸಿ ಐ ಲೈಸೆನ್ಸು ಅಷ್ಟೇ, ಅದು ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ಜಿ ಎಸ್ ಟಿ ಕರೆಂಟ್ ಬಿಲ್ ಈ ಥರ ಯಾವುದಾದ್ರೂ ಇದ್ದರೆ ಹಾಕಿ. ನೆಕ್ಸ್ಟ್ ಸ್ಟೋರ್ ಫೋಟೋಸಲ್ಲಿ ನಿಮ್ಮ ಸ್ಟೋರ್ನ ಫ್ರೆಂಟ್ ಪಿಕ್ ನೀವಿಲ್ಲಿ ಹಾಕಬೇಕು ಈ ಥರ. ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆಲ್ ಆರ್ಡರ್ಸ್, ಪೆಂಡಿಂಗ್ ಆರ್ಡರ್ಸ್, ಕನ್ಫರ್ಮ್ ಆರ್ಡರ್ಸ್, ಡೆಲಿವರ್ ಆರ್ಡರ್ಸ್ ಇದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಟೋಟಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀರಾ ಅನ್ನೋದು ಸಹ ನಿಮಗೆ ಇಲ್ಲಿ ಶೋ ಆಗುತ್ತೆ, ಅದು ಕೂಡ ಇಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಮೆಂಬರ್ಶಿಪ್ಪಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅಂತ ನಿಮಗೆ ಮೆಂಬರ್ಶಿಪ್ಪಲ್ಲಿ ಶೋ ಆಗುತ್ತೆ, ಅದು ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರೇಜ್ ನೋಟಿಫಿಕೇಶನ್ ಬರುತ್ತೆ, ಅದು ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆ್ಯಪ್ನ ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ಬ್ರ್ಯಾಂಡ್ ಅಂತ ತ್ರೀ ಹಾರಿಜಾಂಟಲ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ಅಂತಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ಲೀವಲ್ಲಿ ಇದ್ದರೆ ಇನ್ನಾಕ್ಟಿವ್ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮಗೆ ಕಸ್ಟಮರ್ಸಿಂದ ಯಾವುದೇ ರೀತಿ ಕಾಲ್ಸ್ಗಳು ಬರಲ್ಲ, ಮತ್ತು ನಿಮ್ಮ ಶಾಪ್ ಇದೆ ಅಂತ ಅವರಿಗೆ ಶೋ ಕೂಡ ಆಗಲ್ಲ. ಈಗ ಆ್ಯಕ್ಟಿವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಪ್ರೊಫೈಲ್ ಸೆಟ್ಟಿಂಗಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ, ಡೆಲಿವರಿ ಮತ್ತು ಪಿಕಪ್. ನೀವಿಲ್ಲಿ ಯಾವ ಆಪ್ಷನ್ ಆದರೂ ತಗೊಳ್ಬಹುದು. ನಾನಿಲ್ಲಿ ಡೆಲಿವರಿ ಆಪ್ಷನ್ ತಗೊಳ್ತಾ ಇದ್ದೀನಿ.
ಮಿಸ್ಡ್ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಲ್ಲಿ ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಕೂಡ ಅಷ್ಟೇ, ನೀವು ಎಷ್ಟು ಡೆಲಿವರಿ ಚಾರ್ಜಸ್ ಇಟ್ಟಿದ್ದೀರಾ ನಿಮ್ಮ ಶಾಪಲ್ಲಿ ಅದನ್ನು ಹಾಕಿ. ನೆಕ್ಸ್ಟ್ ಫ್ರೀ ಡೆಲಿವರಿ ಅಬೌವ್ ಅದೆಷ್ಟು ಇಟ್ಟಿದ್ದೀರಾ ನೋಡಿ ಹಾಕಿ. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಇಲ್ಲಿ ನಿಮ್ಮ ಸ್ಟೋರ್ ಫೋಟೋಸ್ನ ಆ್ಯಡ್ ಮತ್ತೆ ಹೆಡ್ ಕೂಡ ಮಾಡ್ಕೊಳ್ಬಹುದು. ಈಗ ಪ್ರಾಡಕ್ಟ್ಗಳನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಫಿಲ್ ಮಾಡಬೇಕು. ಪ್ರಾಡಕ್ಟ್ ನೇಮ್, ನಾನು ಕ್ಯಾಮೆರಾ ಪ್ರಾಡಕ್ಟ್ ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಪೀಸ್ ಅಲ್ಲೇ ಸಿಗುತ್ತೆ, ಸೊ ನಾನು ಒನ್ ಪೀಸ್ ಅಂತ ಬ್ರಾಕೆಟಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸಬ್ ಕೆಟಗರಿ ಯಾವ್ದು ಬರುತ್ತೆ ನೋಡಿ ತಗೊಳ್ಳಿ. ಕ್ಯಾಮೆರಾ ಅಂತಲೇ ಇದೆ ನೋಡಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್, ಕ್ಯಾಮ್ರಾಗೆ ಎಷ್ಟು ಪ್ರೈಸ್ ಇದೆ ಅಷ್ಟು ನೋಡಿ ಹಾಕೊಳ್ಳಿ. ನಾನಿಲ್ಲಿ ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಜಸ್ಟ್ 8000 ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಎಷ್ಟು ಅಂದರೆ ಹಾಕಿ, ಇಲ್ಲಾಂದರೆ ಒರಿಜಿನಲ್ ಪ್ರೈಸೇ ಹಾಕೊಳ್ಳಿ. ನೆಕ್ಸ್ಟ್ ಯೂನಿಟ್ ಜಸ್ಟ್ 1 ಅಂತ ಮೆನ್ಷನ್ ಮಾಡಿ. ಅದೇ ಥರ ಸ್ಟಾಕ್ ನಿಮ್ಮ ಶಾಪಲ್ಲಿ ಎಷ್ಟಿದ್ದೆ ಸಿಸಿ ಕ್ಯಾಮ್ರಾ ಸ್ಟಾಕ್ ಅದು ನೋಡಿ ಹಾಕಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಈ ಥರ ಡಿಸ್ಕ್ರಿಪ್ಷನ್ ನೀವು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋನ ಹಾಕಿ. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ನಿಮಗೆ ಎಡಿಟ್ ಮತ್ತು ಡಿಲೀಟ್ ಆಪ್ಷನ್ ಇದೆ. ನಿಮ್ಮ ಪ್ರಾಡಕ್ಟ್ನ ನೀವು ಎಡಿಟ್ ಕೂಡ ಮಾಡ್ಬೋದು ಮತ್ತು ಡಿಲೀಟ್ ಕೂಡ ಮಾಡಬಹುದು. ನಾನು ಇನ್ನೂ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾನಿವಾಗ ಕಂಟ್ರೋಲ್ ಸಿಸ್ಟಮ್ಸ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸಬ್ ಕೆಟಗರಿ ಯಾವುದಿದೆ ನೋಡಿ, ಇಲ್ಲೇ ಆಸೆಸ್ ಕಂಟ್ರೋಲ್ ಸಿಸ್ಟಮ್ ಅಂತ ಇದೆ. ನೆಕ್ಸ್ಟ್ ಅದಕ್ಕೆ ಒರಿಜಿನಲ್ ಪ್ರೈಸ್ ಎಷ್ಟಿದೆ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ಒರಿಜಿನಲ್ ಪ್ರೈಸ್ನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ ಸಹ ಮೆನ್ಷನ್ ಮಾಡಬೇಕು. ಮತ್ತು ಇಲ್ಲಿ ಪ್ರಾಡಕ್ಟ್ ನೇಮ್ ಹಾಕಿದಾಗ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಬೇಕು ಅದು ಯಾವ ಥರ ಸಿಗುತ್ತೆ, ಪೀಸ್ ಅಲ್ಲ ನೋಟ್ಸ್ ಅಲ್ಲ ಅಂತ. ನೆಕ್ಸ್ಟ್ ಸ್ಟಾಕ್, ಸ್ಟಾಕ್ ಎಷ್ಟಿದೆ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಈ ಥರ ಡಿಸ್ಕ್ರಿಪ್ಷನ್ ನೀವು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ಪ್ರಾಡಕ್ಟ್ ಫೋಟೋ ಹಾಕಿ. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಪ್ರಾಡಕ್ಟ್ ಕೂಡ ಆ್ಯಡ್ ಆಗಿದೆ. ಮತ್ತೆ ನೀವು ಎಡಿಟ್ ಆಪ್ಷನ್ ಇಲ್ಲೂ ಸಹ ನೋಡಬಹುದು, ನಿಮ್ಮ ಪ್ರಾಡಕ್ಟ್ನ ಇಲ್ಲೂ ಕೂಡ ಎಡಿಟ್ ಮಾಡ್ಕೊಳ್ಬಹುದು. ಮತ್ತೆ ಆರ್ಡರ್ ಆಪ್ಷನ್ ನಿಮ್ಗೆ ಇಲ್ಲೂ ಸಹ ಸಿಗುತ್ತೆ, ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅನ್ನೋದು ನೀವು ಇಲ್ಲೂ ಸಹ ನೋಡಬಹುದು. ಮತ್ತೆ ಯಾರೆಲ್ಲ ಕಸ್ಟಮರ್ಸ್ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅಂತ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್, ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇದೆ ಅಂತ ಫ್ರೀ ಇದೆ, ಬಟ್ ಅದು ನೆಕ್ಸ್ಟ್ ಮಂತ್ ಇಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡಲೇಬೇಕು. ಮತ್ತೆ ನೀವಿಲ್ಲಿ ಯಾವ ಪ್ಲಾನ್ಸ್ ಆದರೂ ತಗೊಳ್ಬಹುದು, ಮಂತ್ಲಿ ಪ್ಲಾನ್, ಇಯರ್ಲಿ ಪ್ಲಾನ್, 3 ಮಂತ್ಸ್ ಪ್ಲಾನ್ ಯಾವುದಾದ್ರೂ ತಗೊಳ್ಬಹುದು. ಜಸ್ಟ್ ಪೇ ನಾವು ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, OTP ಮೆನ್ಷನ್ ಮಾಡಿ, ವೆರಿಫೈ ಮಾಡಿ. ಈಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಮತ್ತೆ ನೀವಿಲ್ಲಿ ಎಷ್ಟು ಡೇಸ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದೀರಾ ಮತ್ತೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅನ್ನೋದು ಸಹ ನೋಡ್ಕೊಳ್ಬಹುದು.
ಮತ್ತೆ ನಿಮಗೆ ಶೇರ್ ಆಪ್ಷನ್ ಇದು ಸಹ ಇದೆ ನೀವು ಈ ಆಪ್ನ ಇಲ್ಲು ಕೂಡ ಶೇರ್ ಮಾಡಬಹುದು ಈಗ ಕಸ್ಟಮರ್ಸ್ ಆರ್ಡರ್ ಬಂದ್ರೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಶೋ ಆಗುತ್ತೆ ಮತ್ತೆ ಕಸ್ಟಮರ್ ನೇಮ್ ಫೋನ್ ನಂಬರ್ ಮತ್ತೆ ಯಾವ ಡೇಟ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಟೈಮಿಂಗ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಸೇವ್ ಆಗಿರುತ್ತೆ ಅಂದ್ರೆ ನೀವು ಅವರ ಆರ್ಡರ್ ನ ಅಕ್ಸೆಪ್ಟ್ ಮಾಡಿದಿರಾ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅವರ ಲೊಕೇಶನ್ ನ ನೋಡಬಹುದು ಇಲ್ಲಿ ಮತ್ತೆ ನಿಮಗೆ ಇಲ್ಲಿ ಕಾಲ್ ಆಪ್ಷನ್ ಕೂಡ ಇದೆ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಸ್ ಗೆ ಡೈರೆಕ್ಟ್ ಕಾಲ್ ಹೋಗುತ್ತೆ ಸೋ ನೀವು ಅವರ ಕಾಲ್ ಮಾಡೋ ಸಹ ತಿಳ್ಕೊಬಹುದು ಅವರ ಲೊಕೇಶನ್ ಎಲ್ಲಿ ಏನು ಅಂತ ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ನಲ್ಲಿ ಸಿಸಿಟಿವಿ ಸಾರಿ ಸೆಕ್ಯೂರಿಟಿ ಸಿಸ್ಟಮ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಅಲ್ಲಿರೋ ಪ್ರಾಡಕ್ಟ್ಸ್ ಗಳನ್ನ ಹೇಗೆ ಆಡ್ ಮಾಡೋದು ಅನ್ನುವಂತಹ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು